ಅವಮಾನ ಎಂಬ ಶಬ್ದ ಅದು ಸಗರಗೊಳಿಸ್ತಾನೆ, ಪವಿತ್ರಗೊಳಿಸಿ ವಿನೋತಿ ಆ ವೈಕುಂಠದಲ್ಲಿ ನಮ್ಮನ್ನು ಸೇರಿಸ್ತಾನೆ, ಸುಖವನ್ನು ಪಡೆಯುವಂತೆ ಮಾಡ್ತಾನೆ. ಆದ್ರಿಂದ ದೇವರಿಗೆ ಅವಮಾನ ಅಂತ ಹೆಸರು. ವಾಯುಶ್ಚ ತದನಂತೆ ವಾಯುದೇವರಿಗೂ ಭಗವಂತನ ಆಜ್ಞಾನುಸಾರವಾಗಿ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗುವ ಸಾಮರ್ಥ್ಯ ಇದ್ದರಿಂದ ಅವಮಾನ ಎಂಬ ಮಂತ್ರ ನಾಮ ಅದು ವಾಯುದೇವರಲ್ಲಿ ಉಂಟು. ಇನ್ನೊಂದು ಅವಮಾನ, ಯಾಕೆ ಅವಮಾನ ಅಂದರೆ ಅವನು ಯಾವತ್ತೂ ಪವಿತ್ರನಾದವನು. ಯಾವುದರ ಮೂಲಕ ಅಂದರೆ ಮಾನದ ಮೂಲಕ, ಪ್ರಮಾಣಗಳ ಮೂಲಕ, ಭಗವಂತನ ದರ್ಶನದ ಮೂಲಕವಾಗಿ ಸದಾಕಾಲದಲ್ಲಿ ಪವಿತ್ರನಾಗಿರುವ ವಸ್ತು ಯಾವುದು ಅಂತ ಹೇಳಿದ್ರೆ ಅದು ವಾಯುದೇವರನ್ನು, ಅವಮಾನನನ್ನು. ಈ ಅವಮಾನ ಸೂಕ್ತದಲ್ಲಿ ಆರಂಭದ ಒಂದು 810 ರೂಪ ಮಂತ್ರಗಳಲ್ಲಿ ಅನಂತರ ಮಂತ್ರಗಳೆಲ್ಲ ಸೋಮಾಯ ಅವಮಾನಾಯ ಇದಕ್ಕೂ ನಮ ಅಂತಲೇ ಉದ್ದೇಶಕ್ಕಾಗಿ ಇರುವುದು. ಆದರೆ ಆರಂಭದಲ್ಲಿ ಬರುವಾಗ ಕೆಲವು ಮಂತ್ರಗಳು ಅಗ್ನಯೇ ಅವಮಾನಾಯ, ಅವಮಾನ ಅವಮಾನಾಯ ಬಹುತೇಕ ಮಂತ್ರಗಳು ಹೀಗೆ, ಅಷ್ಟೇ ಅವಮಾನಾಯ ಹೀಗೆ, ಪ್ರತ್ಯೇಕ ಪ್ರತ್ಯೇಕ ಪೂಷ್ಣೆಯ ಅವಮಾನಾಯ, ಸವಿತ್ರೇ ಅವಮಾನಾಯ. ಅದು ಏನು ಅಂತದ್ರಲ್ಲಿ ಉದ್ದೇಶ ತ್ಯಾಗ ಮಾಡುವಾಗ ನಾವು ಪ್ರತ್ಯೇಕ ಪ್ರತ್ಯೇಕ ಮಾಡಬೇಕು. ಯಾಕೆಂತಂದ್ರೆ ಅದು ಅವಮಾನನ ವಿಶೇಷವಾದ ಗುಣಗಳನ್ನು ಹೇಳುವಂತಹ ಶಬ್ದಗಳು. ಅವಮಾನ ಅಗ್ನಿ ಹೇಗೆ, ಅವಮಾನ ಸವಿತೃ ಹೇಗೆ, ಅವಮಾನ ತ್ವಷ್ಟ್ರ ಹೇಗೆ, ಅವಮಾನ ಪೂಷನ್ ಹೇಗೆ ಎಂಬುದನ್ನು ಹೇಳುವಂತಹ ಮಂತ್ರಗಳೆಲ್ಲ ಸಾಮಾನ್ಯ ಸಂಸ್ಕಾರಗಳಲ್ಲಿ ಬಹುತೇಕ ಗರ್ಭಾಧಾನದಿಂದ ಆರಂಭಿಸಿಕೊಂಡು ಉಪನಯನ ತನಕದ ಸಂಸ್ಕಾರಗಳಲ್ಲಿ ಆ ಹುಟ್ಟಿಗೆ ಇರುವಂತಹ ಮಂತ್ರಗಳು ಅಗ್ನ ಆಯುಷಿ ಎಂಬಂತಹ ಮೂರು ರೂಪಗಳು. ಇನ್ನೊಂದು ಪ್ರಜಾಪತಿ ದೇವತಾಕವಾದ ಒಂದು ಮಂತ್ರ. ಅಲ್ಲಿ ಪ್ರಧಾನ ಪ್ರಾರ್ಥನೆ ಅಂದ್ರೆ ಹೇ ಅಗ್ನಿ ಆಯುಷಿ ಪವಸ, ಪವಸ ನಾಮ ಪವಸ್ವ ಅಂತ, ನಮ್ಮ ಆಯುಷ್ಯವನ್ನು ಪವಿತ್ರಗೊಳಿಸಿ. ಆಯುಷ್ಯ ಪವಿತ್ರವಾಗುವುದು ಯಾವಾಗ ಅಂದ್ರೆ ಆಯುಷ್ಯ ಪವಿತ್ರವಾಗುವುದು ಒಂದು ಭಗವಂತನ ಸ್ಮರಣೆ. ಭಗವಂತನ ಸ್ಮರಣೆಗೆ ಬೇಕಾದಂತಹ ಅನುಕೂಲತೆ ಪರಿಸರ ಇದ್ದರೆ, ಅದಕ್ಕೆ ಬೇಕಾದಂತಹ ಆರೋಗ್ಯ ಇದ್ದರೆ, ಹೀಗೆ ಇದೆಲ್ಲ ಸೇರಿದಾಗ ಆಯುಷ್ಯ ಪವಿತ್ರವಾಗ್ತದೆ. ನನಗೇನಾದ್ರೂ ರೋಗಾದಿಗಳು ಬಂದುದಾದ್ರೆ ಸ್ನಾನ ಸಂಧ್ಯಾದಿಗಳೇ ಹುಟ್ಟುವುದಿಲ್ಲ, ಯಾವಾಗ ಸ್ನಾನವೇ ಹುಟ್ಟುವುದಿಲ್ಲ, ಯಾವುದೇ ಭಗವಂತನ ಪೂಜೆ ನಮಗೆ ಅರ್ಹತೆ ಹುಟ್ಟುಕೊಳ್ಳುವುದಿಲ್ಲ. ಹೀಗೆ ಎಲ್ಲದಕ್ಕೂ ಸ್ನಾನ ಮೂಲ ಕ್ರಿಯಾಸರ್ವಾಹ ಅಂತ ಎಲ್ಲದಕ್ಕೂ ಮೂಲ ಸ್ನಾನದಿಂದ ಅಲ್ಲಿಂದಲೇ ನಮಗೆ ಆರಂಭವಾಗಬೇಕು. ಆ ಮೂಲಕವಾಗಿ ನಾವು ಪವಿತ್ರರಾಗಬೇಕು. ಆದ್ರಿಂದ ಹೇ ಅಗ್ನಿನಾಮಕಾದಂತಹ ವಾಯುದೇವರೇ, ಹೇ ಅಗ್ನಿನಾಮಕಾದಂತಹ ಪರಮಾತ್ಮನೇ ನನ್ನನ್ನು ಪವಿತ್ರಗೊಳಿಸು. ಅಗ್ನಿಯಿಂದ ಯಾಕೆ ಅಂದ್ರೆ ಅದು ಹಲವಾರು ಅಗಮ್ನಯತಿ, ನಮಗೆ ರೋಗಾದಿಗಳು ಬರುವುದಕ್ಕೆ, ಅಪಮೃತ್ಯಾದಿಗಳು ಬರುವುದಕ್ಕೆ ಏನು ಕಾರಣ ಅಂತಂದ್ರೆ ನಾವು ಮಾಡಿದ ಕರ್ಮಗಳು ಕಾರಣ. ಆ ಕರ್ಮಗಳನ್ನು ಚೇತನ ಅಲ್ಲ, ಅದು ಜಡ. ನಚ ಕರ್ಮ ವಿಮಾನದ ಕಾಲ ಗುಣ ಪ್ರಭೃತಿ, ಅದು ಅಚಿತ್ ಎಲ್ಲ. ಆದ್ರಿಂದ ಕಾಲ ಕರ್ಮ ಇವೆಲ್ಲ ಅಚಿತ್ ಜಡವಾದದ್ದಾದ್ರೆ ಸ್ವಯಂ ಅದಕ್ಕೆ ಕ್ರಿಯೆ ಇಲ್ಲ. ಇವನು ಏನ್ ಮಾಡ್ತಾ ಇದ್ದ, ಯಾವುದಕ್ಕೆ ಕ್ರಿಯೆ ಇಲ್ಲವೋ ಅಂತಹ ಪುಣ್ಯಕರ್ಮವೋ ಪಾಪಕರ್ಮಕ್ಕೋ ಯಾರು ಚೇಷ್ಟೆಯನ್ನು ಕೊಡ್ತಾನೆ ಅವನನ್ನು ಅಗ್ನಿ ಅಂತ ಕರೆದು. ಅಗ್ನಿ ಅಂತಂದ್ರೆ ಅಗಮನಯತಿ, ಚಲನೆ ಇಲ್ಲದಿರುವಂತಹ ಜಡವಾದಂತಹ ಕರ್ಮಗಳಿಗೂ ಚೈತನ್ಯವನ್ನು ತುಂಬಿಸುವನಾದ್ರಿಂದ ಅವನನ್ನು ಅಗ್ನಿ ಅಂತ ಕರೆದರು. ಹೀಗೆ ಆ ಅಗ್ನಿನಾಮಕರ ಯಾರು ಅದು ಅಂತ ಕೇಳಿದ್ರೆ ಅದು ಅವಮಾನ. ಈ ಅಗ್ನಿಯಲ್ಲಿಯೂ ಅಗ್ನಿ ಶಬ್ದ ಉಂಟು, ಯಾಕೆಂದ್ರೆ ಜಡವಾದಂತಹ ಇಂಧನಾದಿಗಳನ್ನು ದಹಿಸಿ ಪೂರ್ತಿ ಸುಟ್ಟು ಬಿಡ್ತದೆ, ಹೌದು, ಬತ್ತಿಯನ್ನು ಸುಟ್ಟು ಬಿಡ್ತದೆ, ಹೌದು. ಆದ್ರೆ ನಮ್ಮ ಪಿಂಡಾಂಡದಲ್ಲಿ ಇದ್ದುಕೊಂಡು ಎಲ್ಲ ಜಡಭೂತವಾದದ್ದನ್ನು ಮಾತ್ರವಲ್ಲದೆ ತೈಜಸವಾದಂತಹ ಇಂದ್ರಿಯಗಳನ್ನು ಕೂಡ ಪ್ರೇರೇಪಿಸುವ ಶಕ್ತಿ ಅದು, ಪ್ರಾಣಶಕ್ತಿ. ಆದ್ರಿಂದ ಆ ಅವಮಾನವನ್ನು ಅಗ್ನಿ ಅಂತ ಕರೆದರು. ಹೀಗೆ ಸವಿತ್ರ ಅಂತ ಕರೆದರು, ಯತಃ ಸೃಷ್ಟಿಕರ್ತೃ ಹರಿ ಈ ಸವಿತ. ಹಾಗೆ ಪ್ರಾಣದೇವರು ಕೂಡ ಶೂನ್ಯ ಪ್ರೇರಣೆ, ಸವಿತ್ರ ಸೃಷ್ಟಿಕರ್ತೃ ಹೌದು, ನಮಗೆ ಎಚ್ಚರಿಕೆಯನ್ನು ಕೊಡುವವನು. ಆದ್ರಿಂದ ವಾಯುದೇವರನ್ನು ಸವಿತ್ರ ಅವಮಾನ ಅಂತ ಕರೀತಾರೆ, ನಮ್ಮನ್ನು ಪೋಷಿಸುವರಾದ ಭೂಷಾಪವಮಾನ ಅಂತ ಕರೀತಾರೆ. ಹೀಗೆ ಇಂತಹ ಹೇ ಅಗ್ನಿ ಅಗ್ನಿನಾಮಕ ಅಗ್ನಿ ಅವಮಾನ, ನೀನು ನನ್ನ ಆಯುಷ್ಯವನ್ನು ಪವಿತ್ರಗೊಳಿಸು. ಮಾತ್ರವಲ್ಲ, ಆಸುವ ಇಶಂ ಊರ್ಜಂಚ ನಹ ನಹ ಇಶಂ ಊರ್ಜಂಚ ಆಸುವ. ಇಶಾಂತ್ ಅಂದ್ರೆ ಬಲ ಅಂತ ಅರ್ಥ. ಯಾವ ಬಲ ಅಂದ್ರೆ ದೈಹಿಕವಾದ ಬಲ, ಮಾನಸಿಕವಾದ ಬಲ, ಬೌದ್ಧಿಕವಾದ ಬಲ, ಅದೇ ರೀತಿ ಆಧ್ಯಾತ್ಮಿಕವಾದಂತಹ ಬಲ. ಹೀಗೆ ಎಲ್ಲ ರೀತಿಯ ಬಲವನ್ನು ನನಗೆ ತಂದುಕೊಡು, ಒಳ್ಳೆಯ ರೀತಿಯಲ್ಲಿ ವೀರ್ಯಾದಿಗಳನ್ನು ತಂದುಕೊಡು, ದೇವತೆಗಳ ಅನ್ನವನ್ನು ತಂದುಕೊಡು, ಪಿತೃದೇವತೆಗಳ ಅನ್ನವನ್ನು ತಂದುಕೊಡು ಅಂತ ಹೀಗೆ ಪ್ರಾರ್ಥಿಸುವಂತಹ ಮಂತ್ರಗಳು ಅದ್ಭುತವಾದ ಮಂತ್ರ. ಮೊದಲಿಂದ ಅವಮಾನ ಸೂಕ್ತದಲ್ಲಿ ಕೊನೆ ತನಕ ಏನು ಅಂದ್ರೆ ನನ್ನನ್ನು ಪವಿತ್ರಗೊಳಿಸು, ನನ್ನನ್ನು ಪವಿತ್ರಗೊಳಿಸು, ನನ್ನನ್ನು ಪವಿತ್ರಗೊಳಿಸು, ನನ್ನನ್ನು ರಕ್ಷಣೆ ಮಾಡು, ರಕ್ಷಣೆ ಮಾಡು. ಅವನ ಇದೇ ಅಲ್ಲಿ ಒಂದು ಕಡೆಯಲ್ಲಿ ಹೇಳ್ತಾರೆ, ನೃನ್ ಸ್ತೋತ್ರೇನ್ ಪಾಹಿ ಅಂಹಸಃ ಅಂತ ಒಂದು ಮಂತ್ರ. ಆ ಮಂತ್ರ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂದ್ರೆ,
ಅಂಹಸಹ ಪಾಹಿ, ನನ್ನನ್ನು ಪಾಪಗಳಿಂದ ರಕ್ಷಣೆ ಮಾಡು. ಜ್ಞಾನವನ್ನು ಕೇಳಿದ್ರೆ ಸ್ತೋತ್ರ, ಯಾರು ನನ್ನ ಸ್ತುತಿಸ್ತಾರೆ ಅಂತವರನ್ನು ನೀನು ಪಾಪಗಳಿಂದ ಪರಿಹಾರ ಮಾಡು ಅಂತ. ಇದನ್ನು ಪುರಂದರದಾಸರು ತರ್ಜಿ ಮಾಡ್ತಾ ಪಠನೆಯ ಮಾಡಲು ಘಟತಿ ಪುರವೇನೆಂದು ಘಟಿಕಾಚಲತಿ ಅಂತ. ಪಠಿಸುವುದು ಯಾವುದ್ರೆ ಅವರವರ ಅಧಿಕಾರಕ್ಕೆ ಅನುಸಾರವಾಗಿ ವಾಯುಸ್ತುತಿಯಾದ್ರೂ ಸರಿ, ಹೋಮಾನುಸೃತವಾದ್ರೂ ಸರಿ, ಹೋಮಾನ ಅಂತ ದೇವನಾಮ ಆದ್ರೂ ಸರಿ, ಇಲ್ಲ ಪ್ರಾಣದೇವರೇ ಅಂತ ಆ ರೀತಿಯಲ್ಲಿ ಸ್ಮರಿಸುವ ಯಾರು ಸ್ಮರಿಸ್ತಾರೆ ಅವರನ್ನು ಗಟ್ಟಿಯಾಗಿ ರಕ್ಷಣೆ ಮಾಡು, ಪಾಪಗಳಿಂದ ರಕ್ಷಣೆ ಮಾಡು. ಹೀಗೆ ಆರಂಭದಿಂದ ಸ್ವಾಧಿಷ್ಠಯ ಮಧಿಷ್ಠಯ ಭವಸ್ವ ಸೋಮಧಾರಯ ಅಂತ ಆರಂಭಿಸಿಕೊಂಡ ಮಂತ್ರ ಕೊನೆಯ ತನಕ ನನ್ನನ್ನು ಪವಿತ್ರಗೊಳಿಸಿ, ನನ್ನನ್ನು ಪವಿತ್ರಗೊಳಿಸಿ ಅಂತಲೇ ಪ್ರಾರ್ಥನೆ ಮಾಡುವಂತಹ ಮಂತ್ರಗಳು ಹೋಮಾನುಸೃತದ ಮಂತ್ರಗಳು. ಅದರಲ್ಲಿ ಕೊನೆಯ ಭಾಗದ ಮಂತ್ರಗಳಂತೂ ಆ ಇಡೀ ಮೋಕ್ಷದ ಒಂದು ಪರಿಕಲ್ಪನೆಯನ್ನು ಕೊಡ್ತದೆ. ಎತ್ತ ಆನಂದಾಷ್ಟ ಮೋದಾಷ್ಟ, ಯಾವ ಭಾಗದಲ್ಲಿ ಆನಂದ ಮೋದ ಮುದ ಪ್ರಮೋದ ಇತ್ಯಾದಿಗಳೆಲ್ಲ ತುಂಬಿರ್ತದೆ ಅಂತಹ ಕಡೆಗೆ ನನ್ನನ್ನು ಕೊಂಡು ಹೋಗು ಇಂದ್ರಾಯಿಂದೋ ಪರಿಸರವ ಅಂತ. ಇಂದು ಅಂತಂದ್ರೆ ಪ್ರಾಣದೇವರಿಗೆ ಇಂದು ಅಂತ ಹೆಸರು, ಇಂದ್ರ ಅಂತಂದ್ರೆ ದೇವರಿಗೆ, ಕೃಷ್ಣದೇವರಿಗೆ ಇಂದ್ರ ಅಂತ ಹೆಸರು. ಇಂದು ಅಂತ ಇಷ್ಟಾಯ ಇಷ್ಟಂ ದದತಿ ದದಾತಿ, ಪ್ರಾಣದೇವರು ತನಗೆ ಬೇಕಾದ ಮನೆಗೆ ಅವನಿಗೆ ಬೇಕಾದ ಕಾಲದಲ್ಲಿ ಬೇಕಾದ್ದನ್ನು ಕೊಡ್ತಾರಂತೆ. ಅದಕ್ಕೋಸ್ಕರ ಇಂದು ಅಂತ ವಾಯುದೇವರಿಗೆ ಹೆಸರು. ಅಂತಹ ಇಂದುವಿನಲ್ಲೇ ರತನಾದವನಾದ್ರಿಂದ ಇಂದ್ರಿಯ ಅರಸನಿಗೂ ಇಂದ್ರ ಅಂತ ಹೆಸರು. ಇಂತಹ ಇಂದ್ರನ ಬಳಿಗೆ ಹೇ ಇಂದು ನನ್ನನ್ನು ಕರ್ಕೊಂಡು ಹೋಗು ಅಂತ. ಅಲ್ಲಿ ಹಸಿವೆ ಇಲ್ಲ, ಮುಪ್ಪು ಇಲ್ಲ, ಜರಾಮರಣಗಳು ಅಶನಾ ಪಿಪಾಸ ಅಶೋಕ ಮೋಹ ಯಾವ ಊರ್ಮಿಗಳು ಇಲ್ಲದಿರುವಂತಹ ಜಾಗದಲ್ಲಿ ಎಲ್ಲಿ ಮಂತ್ರಗಳು ಚೆನ್ನಾಗುಂಟೆ ಅದರಲ್ಲೆಲ್ಲ ಹೊಳೆಯುವಂತಂದು ತುಂಬಾ ಅಲ್ಲಿ ಅನೇಕ ಬ್ರಹ್ಮರು ಕಳೆದು ಹೋದವರೆಲ್ಲ ಅಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತಾ ಇರ್ತಾರಂತೆ, ಉಳಿದವರಿಗೆ ಹೇಳ್ತಾ ಇರ್ತಾರೆ ಅಂತ ಅಲ್ಲಿ ಉಳಿದವರೆಲ್ಲ ಕೇಳ್ತಾ ಇರ್ತಾರಂತೆ. ಯಾವ ಜಾಗದಲ್ಲಿ ಮುಕ್ತರಾದಂತಹ ಬ್ರಹ್ಮಾದಿಗಳು ತಾವು ಉಪಾಸನೆ ಮಾಡ್ತಾ ಇನ್ನೊಬ್ಬರಿಗೆ ಬೋಧನೆ ಮಾಡ್ತಾ ತನ್ಮೂಲಕವಾಗಿ ಪರಮಾನಂದವನ್ನು ಅನುಭವಿಸ್ತಾ ಇರ್ತಾರೋ ಅಂತ ಒಳಗೊಂಡ ಪವಮಾನ ಮಂಡಲದ ಈ ಹೋಮ ಸೂಕ್ತ ಹೋಮ ಈ ಸ್ಥಳದಲ್ಲಿ ಶ್ರೀಪಾದಗಳ ಈ 2 ವರ್ಷದ ಪರ್ಯಾಯದಲ್ಲಿ 108 ಬಾರಿ ಸಂಕಲ್ಪ ಮಾಡಿದರೆ ದೇವರನ್ನು ಬಹುಶಃ 118ಕ್ಕೆ ಕೊಂಡು ಹೋಗಿದ್ದಾರೆ. ಹಾಗಿದ್ದರಿಂದಾಗಿ ಭಗವಂತನ ಚಿತ್ತಕ್ಕೆ ಬಂದರೆ ಮಾತ್ರ ಅವುಗಳೆಲ್ಲ ಆಗುವಂತಹ ಕೆಲಸಗಳು. ಇಂತಹ ಇದರಲ್ಲಿ ಆ ಹೋಮಾನುಸೃತ ಮಂಡಲ ಹೋಮ ಏನು ನಡೆದಿದೆ ಅಲ್ಲಿಂದ ಇಲ್ಲಿ ತನಕ ಇವತ್ತು ಆ ಅಗ್ನಿಮುಖದಲ್ಲಿ ಭಗವಂತನಿಗೆ ಪೂರ್ಣವಾಗಿ ಅರ್ಪಿಸಿ ಆ ಶ್ರೀಕೃಷ್ಣನಿಗೆ ಪ್ರಾಣದೇವರ ಅಂತರಿಯಾಮಿಗೆ ಪೂರ್ಣವಾಗಿ ಅದನ್ನು ಅರ್ಪಿಸುವುದರೊಂದಿಗೆ ಆ ಮೂಲಕವಾಗಿ ಹೋಮಾನುಸೃತ ಮೂಲಕವಾಗಿ ನಿತ್ಯದಲ್ಲಿ ಪ್ರಾಣದೇವರಿಗೆ ಯಾರು ಅರ್ಪಿಸಿ ತಾನು ಸ್ವೀಕರಿಸ್ತಾನೆ ಪಾವನ ವಿಷ್ಣು ನೈವೇದ್ಯಂ ವಿಷ್ಣು ನೈವೇದ್ಯ ಪಾವನ ಕೃಷ್ಣದೇವರಿಗೆ ಅರ್ಪಿಸಿದ ದೇವರು ಉಂಡು ಉಳಿಸಿದ ಅನ್ನ ಅದು ನಮಗೆ ಅತ್ಯಂತ ಪವಿತ್ರವಾದದ್ದು. ಯಾಕೆಂದರೆ ಯಾರು ದೇವರು ಉಂಡದ್ದನ್ನು ಉಂಡು ಬಿಟ್ಟದ್ದನ್ನು ಉಣ್ತಾನೆ ಅವನು ಅಮರನಾಗ್ತಾನೆ ಅಮರ್ತ್ಯನಾಗ್ತಾನೆ. ಕೃಷ್ಣ ಎಲ್ಲಿ ತನಕ ಯಶೋ ದೇವಕೀ ದೇವಿಯ ಸ್ತನ್ಯವನ್ನು ಪಾನ ಮಾಡಲಿಲ್ಲ ಅಲ್ಲಿ ತನಕ ಹುಟ್ಟಿದ 6 ಮಂದಿ ಮಕ್ಕಳು ಸತ್ರಂತೆ. ಯಾವಾಗ ಕೃಷ್ಣದೇವರು ಸ್ತನ್ಯಪಾನ ಮಾಡಿದ ನಂತರದಲ್ಲಿ ಪುನಃ ಸತ್ತು ಬಂದಂತಹ 6 ಮಂದಿ ಮಕ್ಕಳಿಗೆ ದೇವಕೀ ದೇವಿ ಸ್ತನ್ಯಪಾನ ಮಾಡಿದ್ರೋ ಅವರು ಪುನಃ ಅಮರರಾದರು ಅಂತ. ಯಾಕೆಂದ್ರೆ ಕೃಷ್ಣ ಭುಕ್ತ ಸ್ತನಕ್ಷೀರಾಹ ಕಿವು ಕಿವು ಕಾವೂನು ಮಾತ್ರ ಅಂತ ಭಾಗವತ ಕೃಷ್ಣ ಭುಕ್ತ ಸ್ತನಕ್ಷೀರಾಹ. ಹೀಗೆ ಭಗವಂತನಿಗೆ ಕೊಟ್ಟು ಉಳಿದದ್ದನ್ನು ನಾವು ಸ್ವೀಕರಿಸುವಾಗ ಅದು ಅತ್ಯಂತ ಪವಿತ್ರವಾಗ್ತದೆ. ನಮ್ಮ ಅಮರ್ತ್ಯತ್ವಕ್ಕೆ ನಮ್ಮ ಅಮರತ್ವಕ್ಕೆ ಅದು ಕಾರಣವಾಗ್ತದೆ. ಅಂತಹ ವಿಷ್ಣು ನೈವೇದ್ಯ ಪಾವನ ಪವನ ಸಂಬಂಧಿ ಆಗಬೇಕು. ಹೀಗೆ ವಿಷ್ಣು ಸಂಬಂಧಿ ಆದದ್ದು ಪಾವನ, ಪುನಃ ಅದು ಪವನ ಸಂಬಂಧಿ ಆದರೆ ಮತ್ತು ಪಾವನವಾಗ್ತದೆ. ಇಂತಹ ಈ ಪವಮಾನ ಸೂತ್ರದ ಮೂಲಕ ಪಾವಮಾನೀ ಯೋ ಅಧ್ಯಯತಿ ಋಷಿಭಿಃ ಸಂಭೃತಂ ರಸಂ ಸಹ ಸರ್ವಂ ಭೂತಂ ಪಶ್ನಾತಿ ಸ್ವಜಿತಂ ಮಾತರಿಶ್ವನ ಅಂತ. ಮಾತರಿಶ್ವನ ಸ್ವಜಿತಂ, ಪ್ರಾಣದೇವರು ಸ್ವೀಕರಿಸಿದ್ದನ್ನು ಯಾರು ತಾನು ಸ್ವೀಕರಿಸ್ತಾನೆ ಅವನು ಏನು ಸ್ವೀಕರಿಸಿದ್ರು ಕೂಡ ಅದು ಜೀರ್ಣವಾಗ್ತದೆ. ಯಾಕೆಂದರೆ ಅದು ಪವಿತ್ರವಾದದ್ದಾದ್ರಿಂದ ಅವರಿಗೆ ಅತ್ಯಂತ ಉತ್ತಮವಾದ ಫಲ ಉಂಟು ಅಂತ ಹೇಳ್ತಾರೆ. ಇಂತಹ ಉತ್ತಮವಾದ ಫಲವುಳ್ಳಂತಹ ಆ ಪವಮಾನ ಸೂತ್ರ ಮಂತ್ರದ ಭೋಗಗಳಲ್ಲಿ ನಡೆದಿದೆ. ಇದರಿಂದ ಭಗವಂತ ಪ್ರೀತರಾಗಿ ಪ್ರಾಣದೇವರು ಪುನೀತರಾಗಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಕಂಡಂತಹ ಬರುವಂತಹ ಎಲ್ಲ ಉತ್ಪಾತಾದಿಗಳಾಗಲಿ ರೋಗಾದಿಗಳಾಗಲಿ ಭೂಕಂಪಾದಿಗಳಾಗಲಿ ವ್ಯಸನಾದಿಗಳಾಗಲಿ ಎಲ್ಲವನ್ನು ದೇವರನ್ನು ದೂರ ಮಾಡಲಿ. ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷ್ಯ ಐಶ್ವರ್ಯ ಭಗವಂತನ ಸ್ಮರಣೆ ಮಾಡುವುದರಲ್ಲಿ ಭಗವಂತನ ಸ್ಮರಣೆ ಎಂಬ ಪಂಚಾಂಗದ ಮೇಲೆ ಯಾವ ಗೋಡೆ ಕಟ್ಟಿದರೂ ತೊಂದರೆ ಇಲ್ಲ ಅಂತ. ಅದೇ ಒಂದು ಪಂಚಾಂಗ ಇಲ್ಲ ಅಂತ ಅದರ ಮೇಲೆ ಕಟ್ಟಿದ ಯಾವ ಗೋಡೆ ಆತ್ಮ ಆರೋಗ್ಯ ಇದ್ರೂ ಉಪಯೋಗ ಇಲ್ಲ, ಆಯುಷ್ಯ ಇದ್ರೂ ಉಪಯೋಗ ಇಲ್ಲ, ಬುದ್ಧಿ ಇದ್ರೂ ಉಪಯೋಗ ಇಲ್ಲ. ಇರುವಂತಹ ಸಂಪತ್ತುಗಳನ್ನು ಭಗವಂತನ ಕಾರ್ಯಕ್ಕೆ ನಾವು ವಿನಿಯೋಗ ಮಾಡುವಂತೆ ಎಲ್ಲರಿಗೂ ಭಗವಂತ ಅನುಗ್ರಹಿಸಲಿ. ಶ್ರೀಪಾದಗಳನ್ನು ವಿಶೇಷವಾಗಿ ಇಷ್ಟು ಭಾಗವನ್ನು ಇವತ್ತು ಆ ಶ್ರೀಕೃಷ್ಣ ಪ್ರಾರ್ಥನೆಗೆ
ಕೃಷ್ಣಾರ್ಪಣ ಸಂಕಲ್ಪ ಮಧ್ಯ ಮಧ್ಯದಲ್ಲಿ ಆಗ್ತಾನೆ ಇರ್ತದೆ, ಆರಂಭದಿಂದ ಕೊನೆ ತನಕರು ಆಗ್ತಾನೆ ಇರ್ತಾರೆ. ಇವತ್ತೊಂದು ಪೂರ್ಣವಾಗಿ ಶಿಖರ ದೇವರಿಗೆ ಅರ್ಪಣೆ ಮಾಡಿ ಎಲ್ಲರಿಗೂ ಗುರುಗಳು ಆಶೀರ್ವಾದ ಮಾಡಲಿ ಅಂತ, ದೇವರಿಗೆ ಅರ್ಪಣೆ ಮಾಡಿ ನಮಗೆ ಆಶೀರ್ವಾದ ಮಾಡಿ ಪ್ರಾರ್ಥನೆ ಎರಡು ಮಾತುಗಳನ್ನು ಕೃಷ್ಣ